ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರ್ ಇಡಿ ಅಧಿಕಾರಿಗಳ ವಶಕ್ಕೆ ಈಗ ರೋಷನ್ ಬೇಗ್ ಪಿಎಎಸ್ ಬೆಳಗ್ಗೆಯಿಂದಲೂ ಕೂಡ ರೋಷನ್ ಮನೆ ಜಾಲಾಡಿದ್ದಂತ ಇಡಿ ಟೀಮ್ ಇದೀಗ ರೋಷನ್ ಬೇಗ್ ಆಪ್ತನನ್ನ ವಶಕ್ಕೆ ಪಡೆಯಲಾಗಿದೆ ಇಡಿ ಅಧಿಕಾರಿಗಳ ವಶಕ್ಕೆ ರೋಷನ್ ಬೇಗ್ ಪಿಎಎಸ್ ಬೆಳಗ್ಗೆಯಿಂದ ರೋಷನ್ ಮನೆ ಜಾಲಾಡಿದ್ದ ಇಡಿ ಟೀಮ್ ಶೋಧದ ಬಳಿಕ ರೋಷನ್ ಪಿಎ ವಶಕ್ಕೆ ಪಡೆದ ಇಡಿ ಟೀಮ್ ಶೋಧದ ನಂತರ ಈಗ ರೋಷನ್ ಬೇಗ್ ಪಿಎನ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇವರೇ ಆ ಪಿಎ ರೋಷನ್ ಬೇಗ್ ಆಪ್ತ ಈಗ ಇಡಿ ವಶಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಂತ ಸಂದರ್ಭದಲ್ಲಿ ರೋಷನ್ ಬೇಗ್ ಆಪ್ತನ ವಿಚಾರಣೆಯನ್ನ ಮಾಡಿದ್ರು ಈಗ ವಿಚಾರಣೆಯನ್ನ ಮುಂದುವರಿಸೋದಕ್ಕೋಸ್ಕರ ಪಿಎನ್ ಅನ್ನು ತಮ್ಮ ಜೊತೆನೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ತಮ್ಮ ಕಾರಿನಲ್ಲಿ ಪಿಎಸ್ ಅನ್ನು ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ರೋಷನ್ ಮನೆ ಜಾಲಾಡಿದ್ದಂತ ಟೀಮ್ ಇದೀಗ ರೋಷನ್ ಬೇಗ ಆಪ್ತ ಎಸ್ ಅನ್ನ ವಶಕ್ಕೆ ಪಡೆದು ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಸ್ ಅನ್ನ ಕರೆದೊಯ್ತಾ ಇರುವಂತ ದೃಶ್ಯವನ್ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀವಿ ಬೇಗ್ ಪಿಎ ಎಸ್ ಅನ್ನ ಕರೆದೊಯ್ತಾ ಇರುವ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ರೋಷನ್ ಬೇಗ್ ಅವರ ಮನೆಯನ್ನ ಜಾಲಾಡಿದ್ದಂತ ಇಡಿ ಟೀಮ್ ಇದೀಗ ದಾಖಲೆಗಳ ಸಮೇತ ಎಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ರೋಷನ್ ಬೇಗ್ ಆಪ್ತನನ್ನ ಇಡಿ ಅಧಿಕಾರಿಗಳು ಕಾರ್ನಲ್ ಕರೆದೊಯ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀವಿ ಹಾಗಾದ್ರೆ ಸದ್ಯಕ್ಕೆ ಆ ಇಡಿ ಅಧಿಕಾರಿಗಳ ದಾಳಿ ಕಂಪ್ಲೀಟ್ ಆಗಿದೆಯಾ ಏನು ಅಪ್ಡೇಟ್ ಸಿಗ್ತಾ ಇದೆ ವಿನಾ ಇನ್ನ ಇಡಿ ಅಧಿಕಾರಿಗಳ ದಾಳಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಏನು ರೋಷನ್ ಬೇಗ್ ಅವರ ಮನೆ ಮೇಲೆ ದಾಳಿ ನಡೆಸ್ತಾರೆ ಇಲ್ಲಿವರು ಕೂಡ 9 ಗಂಟೆಗಳ ಸತತ 9 ಗಂಟೆಗಳ ಕಾಲ ಮನೆಯನ್ನ ಶೋಧನ ಮಾಡುತ್ತಿರತಕ್ಕಂತ ಇನ್ನ ದೃಶ್ಯಾವಳಿಗಳನ್ನು ನಾವು ನೋಡಬಹುದಾಗಿದೆ ಅಂದ್ರೆ ಈಗಾಗಲೇ ಒಟ್ಟು 4 ಕಾರ್ನಲ್ಲಿ ಒಟ್ಟು 12 ಜನ ಬಂದಿದ್ದಂತ ಟೀಮ್ ಏನಿತ್ತು ಅದರಲ್ಲಿ ಈಗ 4ವರು ವಾಪಸ್ ಹೋಗಿದ್ದಾರೆ ಇನ್ನು ಬಹುತೇಕ ಮನೆ ಒಳಭಾಗದಲ್ಲಿ ಇರತಕ್ಕಂತ ಅಂದ್ರೆ ಈಗಾಗಲೇ ಐಎಂಎ ಮಂಜೂರ್ ಖಾನ್ ಗೆ ಸಂಬಂಧಪಟ್ಟಂತ ಒಂದಷ್ಟು 400 ಕೋಟಿ ವ್ಯವಹಾರದಲ್ಲಿ ಅವ್ಯವಹಾರ ನಡೆದಿದೆ ಅದರಲ್ಲಿ ರೋಷನ್ ಬೇಗ್ ಪಾಲಿತ್ತು ಅನ್ನೋದು ಕೂಡ ಸ್ಪಷ್ಟಪಡಿಸಿತು ಅದರಲ್ಲಿ ಒಂದಷ್ಟು ರಿಕವರಿನ ಮಾಡ್ಕೊಂಡಿದೆ ಮತ್ತೊಂದಷ್ಟು ದಾಖಲಾತಿಗಳನ್ನು ಕೂಡ ಪಡಿಬೇಕಾಗಿತ್ತು ಜೊತೆಗೆ ಅದಕ್ಕೆ ರಿಕವರಿ ಆ ಮೊತ್ತವನ್ನ ಕೂಡ ಕಲೆ ಹಾಕಬೇಕಾಗಿತ್ತು ಹಾಗಾಗಿ ಏಕಕಾಲದಲ್ಲಿ ರೋಷನ್ ಬೇಗ್ ಹಾಗೂ ಜಮೀರ್ ಅಹಮದ್ ಇಬ್ಬರ ಮನೆಯಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಅಂದ್ರೆ ಈಗ ಪ್ರಮುಖವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ಳಿಕ್ಕೆ ಮುಂದಾಗಿದ್ದರು ಜೊತೆಗೆ ಎರಡು ವಾಹನದಲ್ಲಿ ಅಂದ್ರೆ ಇಡಿ ಅಧಿಕಾರಿಗಳು ವಾಪಸ್ ಹೋಗ್ತಾರೆ ಅದ್ರಲ್ಲಿ ಒಂದು ವಾಹನದಲ್ಲಿ ಏನು ರೋಷನ್ ಬೇಗ್ ಪಿ ಆಗಿದ್ದಂತಹ ಎಸ್ಆನ್ ರನ್ನ ವಶಕ್ಕೆ ಪಡ್ಕೊಳ್ತಾರೆ ಇಡಿ ಅಧಿಕಾರಿಗಳು ಅದರಲ್ಲಿ ಪ್ರಮುಖವಾಗಿ ನೋಡೋದಾದಾಗ ಆತ ಅಂದ್ರೆ ಸಾಕಷ್ಟು ಆತನ ಹೆಸರಲ್ಲಿ ಬೇನಾಮಿ ಇತ್ತು ಅನ್ನೋದು ಸ್ಪಷ್ಟವಾಗಿತ್ತು ಅನ್ನೋ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆತನನ್ನ ಕೂಡ ವಶಪಡಿಸಿಕೊಂಡು ಇದರ ಹಿಂಬದಿಯಲ್ಲಿ ಮತ್ತೊಂದು ಕಾರ್ ವಾಹನವನ್ನು ಕೂಡ ಹೊರಗೋಗ್ತದೆ ಅಲ್ಲಿ ಇಬ್ಬರು ಅಧಿಕಾರಿಗಳು ಮತ್ತೆ ವಾಪಸ್ ಆಗ್ತಾರೆ ಆ ವಾಪಸ್ ಆದಂತಹ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಒಂದು ದಾಖಲೆಗಳಿತ್ತು ಅಂದ್ರೆ ದಾಖಲೆಗಳಲ್ಲಿ ಪ್ರಮುಖವಾಗಿ ಒಂದಷ್ಟು ಮೆನ್ಷನ್ ಅನ್ನು ಮಾಡ್ಕೊಂಡಿದ್ರು ಅಂದ್ರೆ ಯಾವ್ಯಾವ ಪ್ರಾಪರ್ಟಿಯನ್ನ ಮತ್ತೆ ನಾವು ರಿಕವರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ ಆ ಒಂದು ದಾಖಲೆಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ಮತ್ತೆ ಎಸ್ಆನ್ ಅನ್ನ ಮತ್ತಷ್ಟು ತೀವ್ರ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ತೆರಳಿರ್ತಕ್ಕಂಥದ್ದು ಇದನ್ನ ನೋಡಿದ್ರೆ ಇನ್ನ ಒಳಭಾಗದಲ್ಲಿ ಕೂಡ ರೋಷನ್ ಬೇಗ ಮತ್ತೆ ಜೊತೆಗೆ ಅವ್ರ ಕುಟುಂಬಸ್ಥರನ್ನ ಕೂಡ ಏನು ವಿಚಾರಣೆ ನಡೆಸ್ತಾ ಇರ್ತಕ್ಕಂದ್ರೆ ಯಾವ್ಯಾವ ಮತ್ತೆ ಇನ್ನಷ್ಟು ಯಾವ್ಯಾವ ದಾಖಲೆಗಳಿದೆ ಅದು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ ಆ ಒಂದು ಮಾಹಿತಿ ಆಧಾರದ ಮೇರೆಗೆ ಮತ್ತೆ ಯಾವ್ಯಾವ ದಾಖಲೆಗಳಿದೆ ಅನ್ನೋದನ್ನು ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ನೋಡೋದಾದಾಗ ಏನು ರೋಷನ್ ಬೇಗ್ ಏನಿದ್ರೆ ಅವರಿಗೆ ಸಂಬಂಧಪಟ್ಟಂತ ಮತ್ತಷ್ಟು ಆಸ್ತಿ ಅಂದ್ರೆ 400 ಕೋಟಿ ಏನು ವಹಿವಾಟು ನಡೆದಿದೆ ಆ ವಹಿವಾಟಿಗೆ ಇನ್ನಷ್ಟು ಪೂರಕವಾದಂತ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಬೇಕಾಗಿದೆ ಇಡಿ ಅಧಿಕಾರಿಗಳು ಇದೇ ಇದರ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ಇನ್ನಷ್ಟು ಚುರುಕುಗೊಳಿಸಿರ್ತಕ್ಕಂಥದ್ದು ಅಂದ್ರೆ ಇದನ್ನು ನೋಡಿದಾಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿದೆ ಈಗ ಮಾಡಿರ್ತಕ್ಕಂಥ ದಾಳಿ ಏನಿದೆ ಇದು ಬರಿಗೈಲಿ ವಾಪಸ್ ಹೋಗುವಂತೆ ಕಾಣ್ತಾ ಇಲ್ಲ ಬಹುತೇಕವಾಗಿ ಇಲ್ಲ ಯಾರನ್ನಾದರೂ ವಶಕ್ಕೆ ಪಡ್ಕೊಂಡಾದ್ರೂ ಹೋಗ್ತಿರಲಿಲ್ಲ ರಿಕವರಿಯನ್ನು ಮಾಡ್ಕೊಂಡಾದ್ರೂ ಹೋಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಬಂದಿರಂತ ಕಾಣ್ತಾ ಇರ್ತಕ್ಕಂಥ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ವೀಣಾ ಹಾಗಾದ್ರೆ ಮಂಜು ಈಗ ಪಿಎನ್ ಅನ್ನ ಏನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ರೋಷನ್ ಬೇಗ್ ಅವರನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ
बहुत साध्यते का वीणा याकंद्रे हिंदे अंद्रे मंजूर खान मंजूर खान जो व्यवहार नडेसिद्दारे स्पष्ट कानिसुत्ते रोशन बेग इदे हिन्नेलेयल्ली नोटिस जोतेगे बहळष्टु बारी ओंदु विचारणेयन्न कूड नडेसित्तु अदरल्ली कूड ओंदष्टु आस्तियन्न मुट्टुगोलु कूड हाकोंडित्तु 400 कोटि एनु मंजूर खान मत्ते रोशन बेग इवरिब्बर नडुवे व्यवहार नडेदिदे आ ओंदु व्यवहारद मूल यावुदु मत्ते जोतेगे याव्याव इदर मेले इन्वेस्ट माडिदरे अन्नदन्न अदन्न रिकवरी माड्कोळ्ळबेकु अन्नदन्न कूड स्पष्टपडिसिदरु अदरल्ली ईगागले बहुतेक ओंदु अर्ध पालिनष्टु मात्र ओंदु रिकवरी माड्लागिदे आदरे इन्न कूड 200 कोटि 250 मेल्पट्टु ओंदु एनु हण वापस बरबेकागिदे इदे हिन्नेलेयल्ली कूड इडी अधिकारिगळु मत्तष्टु ಆಸ್ತಿಯನ್ನ ಮತ್ತೆ ಜೊತೆಗೆ ಯಾವ್ಯಾವ ಪ್ರಾಪರ್ಟಿಗಳು ಮಾಡಿದರೆ ಬೇನಮಿ ಯಾರ ಹೆಸರಿದೆ ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳಬೇಕು ಇದೇ ಹಿನ್ನೆಲೆಯಲ್ಲಿ ಇದೇ ಕುಟುಂಬಸ್ಥರ ಅಂದ್ರೆ ಅವರ ಪಿಎ ಆಗಿರಬಹುದು ಮತ್ತೆ ಪಿಎ ಹೆಸರಲ್ಲಿ ಏನಾದರೂ ಬೇನಮಿ ಮಾಡಿದರೆ ಅದನ್ನ ಕೂಡ ನೋಡಿಕೊಳ್ಳತಾ ಇದ್ದಾರೆ ಜೊತೆಗೆ ಅವರ ಕುಟುಂಬಸ್ಥರು ಯಾರಾದರೂ ಇದ್ದರೆ ಅವರ ಹೆಸರಲ್ಲಿ ಏನಾದರೂ ಮಾಡಿದರೆ ಅದನ್ನ ಕೂಡ ನೋಡಬೇಕಾಗಿದೆ ಇದೆಲ್ಲವನ್ನ ಕೂಡ ಕಂಪ್ಲೀಟ್ಲಿ ಪರಿಶೀಲನೆ ಮಾಡುತ್ತಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಒಂದು ವೇಳೆ ಇವರಿಗೇನ ಸೂಕ್ತ ಪೂರಕವಾದಂತ ಮಾಹಿತಿಯನ್ನ ಕೊಡದೆ ಹೋದ್ರೆ ಜೊತೆಗೆ ದಾಖಲೆಗಳನ್ನು ಕೊಡದೆ ಹೋದ್ರೆ ಇವರನ್ನ ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಇರುತ್ತೆ ಇದರಲ್ಲಿ ಕೂಡ ಬಹುತೇಕವಾಗಿ ಇನ್ನೂ ಕೂಡ ಅಂದ್ರೆ ಸತತ 9 ಗಂಟೆಗಳ ಕಾಲ ಒಂದು ಏನು ತನಿಖೆ ಅಂದ್ರೆ ಪರಿಶೀಲನೆ ಮಾಡಿದ್ದಾರೆ ಇದೇ ಪರಿಶೀಲನೆ ನಂತರ ಅವರನ್ನ ಏನು ವಶಕ್ಕೆ ಪಡೆಯುವ ಸಾಧ್ಯತೆಗಳು ಇರುತ್ತೆ ಒಂದು ವೇಳೆ ಪೂರಕವಾದಂತ ದಾಖಲೆಗಳನ್ನು ಕೊಡದೆ ಹೋದ್ರೆ ಕೊಟ್ಟರೆ ಒಂದು ವೇಳೆ ಒಂದು ಅವರನ್ನ ಮತ್ತೊಮ್ಮೆ ಒಂದು ನೋಟಿಸ್ ಅನ್ನು ಕೊಟ್ಟು ಮತ್ತೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ವೀಣಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.